ಎಸ್, ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ರಾಯಚೂರು ವಿಧಾನಸಭಾ ಕ್ಷೇತ್ರ. ರಾಯಚೂರಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಿಟ್ಟಿಂಗ್ ಎಮ್ ಎಲ್ ಎ, ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದರೆ ಅವ್ರಿಗೆ ಸಿಗುತ್ತೆ ಬಹುತೇಕ. ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಷನ್ ಇಲ್ಲದೆ ಇರ್ಬೋದು, ಜೊತೆಗೆ ಹಾಲಿ ಎಮ್ ಎಲ್ ಎ, ಹಾಗಾಗಿ ಡಾಕ್ಟರ್ ಶಿವರಾಜ್ ಪಾಟೀಲ್ಗೆ ಟಿಕೆಟ್ ಸಿಗುತ್ತೆ ಬಿಜೆಪಿಯಿಂದ. ಇನ್ನು ಕಾಂಗ್ರೆಸ್ನಿಂದ ಎನ್ ಎಸ್ ಬೋಸ್ರಾಜು ಟಿಕೆಟ್ ಕೇಳ್ತಿದ್ದಾರೆ, ರವಿ ಬೋಸ್ರಾಜ್ ಕೇಳ್ತಿದ್ದಾರೆ ಟಿಕೆಟು, ಜೊತೆಗೆ ಮಾಜಿ ಎಮ್ ಎಲ್ ಎ ಸೈಯದ್ ಯಾಸಿನ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ನೋಡಬೇಕು. ಮೇಯ್ನು ಎನ್ ಎಸ್ ಬೋಸ್ರಾಜ್ ನನಗೆ ಟಿಕೆಟು ಅಂತ ಹೇಳ್ತಿದ್ದಾರೆ, ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ. ಅದರ ಜೊತೆಗೆ ಜೆ ಡಿ ಎಸ್ಸಿಂದ ಪಾಪಾರೆಡ್ಡಿ, ಮಾಜಿ ಶಾಸಕರು ಇವರು ಕೂಡ ಕಂಟೆಸ್ಟ್ ಮಾಡ್ತಿದ್ದಾರೆ. ಇನ್ನು ಎ ಎ ಪಿಯಿಂದ ಮೊಹಮ್ಮದ್ ಅಜರುದ್ದೀನ್ ರಾಣಾ ಇವರು ಕಂಟೆಸ್ಟ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಎ ಎ ಪಿ ಇದೆ, ಜೆ ಡಿ ಎಸ್ ಇದೆ, ಕಾಂಗ್ರೆಸ್ ಮತ್ತು ಬಿ ಜೆ ಪಿ. ಸೊ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಟಿಕೆಟ್ ಯಾರಿಗೆ ಅಂತ. ಡಾಕ್ಟರ್ ಶಿವರಾಜ್ ಪಾಟೀಲ್ ಹಿಂದೆ ಇನ್ನು ಜೆ ಡಿ ಎಸ್ಸಲ್ಲೂ ಕೂಡ ಗೆದ್ದಿದ್ದರು, 13ರಲ್ಲಿ ಬಿ ಜೆ ಪಿಲಿದ್ದಾರೆ. ಸೊ ಸ್ವಲ್ಪ ಹೆಸರನ್ನು ಉಳಿಸ್ಕೊಂಡಿದ್ದಾರೆ, ಅಂದರೆ ಜೆ ಡಿ ಎಸ್ ಅಲ್ಲೇ ಗೆದ್ದಿದ್ದೀನಿ, ಈಗ ಬಿ ಜೆ ಪಿಯಲ್ಲಿ ಗೆದ್ದಿದ್ದೀನಿ, ಮತ್ತೆ ಬಿ ಜೆ ಪಿನ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ. ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಬಿ ಜೆ ಪಿಯ ಶಿವರಾಜ್ ಪಾಟೀಲ್ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಇನ್ನು ಗೊಂದಲ ಇದೆ ಯಾರಿಗೆ ಅಂತ. ಸೊ ಜೆ ಡಿ ಎಸ್ ಕೂಡ ಪೈಪೋಟಿ ಕೊಡಬಹುದು ಮಾಜಿ ಶಾಸಕರು. ಎ ಪಿ ಕೂಡ ಕಾಂಗ್ರೆಸ್ ಓಟನ ಡಿವೈಡ್ ಮಾಡಬಹುದು, ಮಾಡುತ್ತೆ, ಅದರಲ್ಲೇನು ಇದೆ, ಸಮಸ್ಯೆ ಏನಿಲ್ಲ. ಎಸ್, ಇಲ್ಲಿ ಬಿಜೆಪಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಜೆಡಿಎಸ್ ಇಂದ ಗೆದ್ದು, ಬಿಜೆಪಿಯಿಂದ ಗೆದ್ದು, ಇದಾರೆ ಬಿಜೆಪಿ ಇದಾರೆ, ಮೂರನೇ ಬಾರಿ ಗೆಲ್ತೀವಿ, ಹ್ಯಾಟ್ರಿಕ್ ಸಾಧಿಸ್ತೀವಿ ಅನ್ನೋದು ಅವ್ರದ್ದು. ಎಸ್, ಎಂಟ್ರಲ್ಲಿ ಗೆದ್ದಂತ ಸೈಯದ್ ಯಾಸಿನ್ ಆ ಮಟ್ಟಿಗೆ ಕೇಳ್ತಾರೋ ಟಿಕೆಟ್, ಬಟ್ ಇಲ್ಲಿ ಬೋಸ್ರಾಜ್ ಟಿಕೆಟ್ ಆಗ್ಬಹುದು ಅಂತಿದೆ. ಜೆಡಿಎಸ್ ಇಂದ ಪಾಪಾರೆಡ್ಡಿ ಮಾಜಿ ಶಾಸಕರು ಅವರು ಲೆಕ್ಕಾಚಾರದಲ್ಲಿದ್ದಾರೆ. ಎ ಪಿ ಮೊಹಮ್ಮದ್ ಅಜರುದ್ದೀನ್ ರಾಣಾ, ಅಲ್ಲೇನು ಅಂತಂದರೆ ಬಹುತೇಕ ಕೆಲಸ ಮಾಡಿದರೆ ಜನ ವೋಟ್ ಮಾಡ್ತಾರೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಬಟ್ ಜನ ಯಾಕೋ ಹೊಸದನ್ನೇನೋ ನಿರೀಕ್ಷೆ ಮಾಡ್ದಂಗೆ ಕಾಣ್ತಾ ಇದೆ ಒಂದಷ್ಟು ಕ್ಷೇತ್ರಗಳಲ್ಲಿ. ಶಿವರಾಜ್ ಪಾಟೀಲ್ ಅವ್ರು ಮಾತಾಡೋರು, ಯಾರಿಗೆ ಸಿಗುತ್ತೋ ಅವ್ರು ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರೀ ನಡೀತಿದೆ, ನೋಡಬೇಕು. ಬಟ್ ಸದ್ಯಕ್ಕೆ ರಾಯಚೂರು ನಗರ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಎಸ್, ಇದೇನು ಬೇಕಾದ್ರೆ ಆಗ್ಬೋದು, ಇಲ್ಲಿ ಹೇಳಕ್ ಸಾಧ್ಯ ಇಲ್ಲ, ಹಿಂಗೆ ಅಂತೇನಿಲ್ಲ. ಬಟ್ ಸದ್ಯಕ್ಕೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿ ಸೈಯದ್ ಯಾಸಿನ್ ಕೊಡ್ತಾರೋ ಬೋಸ್ರಾಜು ಕೊಡ್ತಾರೋ ಕೊಟ್ಟ ಮೇಲೆ ಮುಂದಿನ ಕತೆ ಏನು, ಅವೆಲ್ಲದೂ ಕೂಡ ಈ ಕ್ಷೇತ್ರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ, ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.